हेलो फ्रेंड्स, कन्नड फैक्ट जोन गे स्वागत सुस्वागत। इवत्तिन वीडियो दल्ली अत्यंत डेंजरस कीटगल बग्गे तिळ्कोळ्ळोण। सो ई कीटगल साइज मात्र नोडोदिक्के चिक्कदागिद्दरू आदरे अवु मनुष्यर देहक्के माडो डैमेज मात्र दोड्डदु। सो आ कीटगलु याव्यावु अंत तिळ्कोळ्ळोण बन्नि। मोदलनेयदु किस्सिंग बग्। सो इदर हेसरिगे तक्कंते इदु माडुव साउंड कूड तुंबाने चेन्नागिरुत्ते, हागू इदु नोडोदक्कू कूड तुंबा शांत स्वभावद रीति काणिसुत्ते। ಹಾಗಂತ ಹೇಳಿ ನೀವು ಇದು ಏನು ಮಾಡಲ್ಲ ಅಂತ ತಿಳ್ಕೊಬೇಡಿ, ಯಾಕಂದ್ರೆ ಇದು ಹೆಚ್ಚಾಗಿ ತಿಗಣೆಗಳ ರೀತಿ ರಾತ್ರಿ ಸಮಯದಲ್ಲಿ ಅದು ಕೂಡ ನೀವು ನಿದ್ದೆ ಮಾಡ್ತಾ ಇರುವಾಗ ನಮ್ಮನ್ನು ಕಚ್ಚಿ ರಕ್ತ ಕುಡಿಯುತ್ತೆ, ಹಾಗೂ ನಮ್ಮನ್ನು ಇದು ಕಚ್ಚಿದ ನಂತರ ನಮ್ಮ ದೇಹದಲ್ಲಿ ಅಲರ್ಜಿ ಬಂದು ಆ ನಂತರ ಕೈಕಾಲು ಊದಿಕೊಳ್ಳುವುದು, ವಾಂತಿ ಆಗುವುದು, ಎದೆ ನೋವುವುದು, ಅತಿಯಾದ ಜ್ವರ, ಕೊನೆಗೂ ಪಾರ್ಶ್ವವಾಯು ಬಂದು ಆ ವ್ಯಕ್ತಿ ಸಾವನ್ನಪ್ಪುತ್ತಾನೆ. ಎರಡನೆಯದು ಬ್ರೌನ್ ರೆಕ್ಲ್ಯೂಸ್ ಸ್ಪೈಡರ್. ಸೊ ಸೌತ್ ಈಸ್ಟರ್ನ್ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಕಾಣುವ ಈ ಸ್ಪೈಡರ್ ಸುಮಾರು 3 ಸೆಂಟಿಮೀಟರ್ ಅಷ್ಟು ಬೆಳೆಯುತ್ತೆ, ಹಾಗೂ ಇದು ನೋಡೋದಕ್ಕೆ ತುಂಬ ಶಾಂತ ಸ್ವಭಾವ ರೀತಿ ಕಾಣಿಸುತ್ತೆ. ಆದರೆ ಈ ಸ್ಪೈಡರ್ ಸೈಜ್ ನೋಡೋದಕ್ಕೆ ಚಿಕ್ಕದಾಗಿರುತ್ತೆ, ಆದರೆ ಇದು ಮಾಡುವ ಡ್ಯಾಮೇಜ್ ಮಾತ್ರ ತುಂಬ ದೊಡ್ಡದು. ಈ ಸ್ಪೈಡರ್ ನಮ್ಮನ್ನು ಕಚ್ಚಿದರೆ ಅದು ಡೈರೆಕ್ಟಾಗಿ ಮನುಷ್ಯರ ನರ್ವಸ್ ಸಿಸ್ಟಮ್ ಮೇಲೆ ಸ್ವಭಾವ ಬೀಳುತ್ತೆ. ಆದ್ದರಿಂದ ಈ ಸ್ಪೈಡರ್ ಏನಾದರೂ ಕಚ್ಚಿದರೆ ನಾವು ತಕ್ಷಣ ವೈದ್ಯರ ಬಳಿ ಟ್ರೀಟ್ಮೆಂಟ್ ತಗೊಳ್ಬೇಕಾಗುತ್ತೆ. ನಾವೇನಾದರೂ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದರೆ ಸ್ವರ್ಗಕ್ಕೆ ಫ್ರೀ ಟಿಕೆಟ್ ತಗೊಳ್ಳೋದು ಗ್ಯಾರಂಟಿ. ಮೂರನೆಯದು ಡ್ರೈವರ್ ಆ್ಯಂಟ್ಸ್. ಸೊ ಈ ಇರುವೆಗಳು ನಾವು ನೋಡಿದ ಕೆಂಪು ಇರುವೆಗಳು ಅಥವಾ ಬೇರೆ ಇರುವೆಗಳು ಅಲ್ಲ. ಸೊ ಈ ಇರುವೆಗಳು ಏನಾದರೂ ಕಚ್ಚಿದರೆ ಅವರು ಬೇರೆ ಬೇರೆ ರೀತಿಯ ಕಾಯಿಲೆಯಿಂದ ಅನಾರೋಗ್ಯಕ್ಕೆ ಗುರಿಯಾಗ್ತಾರೆ. ಈ ಇರುವೆಗಳು ನೋಡೋದಿಕ್ಕೆ ಮೀಡಿಯಂ ಸೈಜ್ನಲ್ಲಿ ಇದ್ದರೂ ಇದರ ದೇಹದ 10 ಪಟ್ಟು ಹೆಚ್ಚಾಗಿ ಇರುವ ಜೀವಿಗಳನ್ನು ಸಾಯಿಸಿ ತಿಂದು ಬಿಡುತ್ತೆ. ಈ ಜಾತಿಯ ಇರುವೆಗಳು ಯಾವತ್ತೂ ಸಿಂಗಲ್ ಆಗಿ ಅಟ್ಯಾಕ್ ಮಾಡೋದಿಲ್ಲ, ಇದು ಗುಂಪಾಗಿ ಅಟ್ಯಾಕ್ ಮಾಡುತ್ತೆ. ಸೊ ಈ ಇರುವೆಗಳ ಕಣ್ಣಿಗೆ ಪ್ರಾಣಿ, ಪಕ್ಷಿ ಅಥವಾ ಮನುಷ್ಯನೇ ಆಗಿರಲಿ, ಈ ಇರುವೆಯ ಮುಂದೆ ತಪ್ಪಿಸಿಕೊಳ್ಳೋದು ತುಂಬಾನೇ ಕಷ್ಟ. ನಾಲ್ಕನೆಯದು ಟೆಸ್ಟಿಸ್ ಫ್ಲೈಸ್. ಸೊ ಒಂದು ವೇಳೆ ಈ ಕೀಟ ಏನಾದರೂ ಕಚ್ಚಿದರೆ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೆ ಆಗೋದಿಲ್ಲ. ಸೊ ಆಫ್ರಿಕಾದಲ್ಲಿ ಕಂಡು ಬರುವ ಈ ಕೀಟ ತುಂಬಾ ಅಂದರೆ ತುಂಬಾನೇ ಡೇಂಜರಸ್. ಈ ಕೀಟ ಏನಾದರೂ ಕಚ್ಚಿದರೆ ತಡೆಯೋಕೆ ಆಗುವ ನೋವು, ಅತಿಯಾಗಿ ತಲೆನೋವು, ವಾಂತಿ, ಬೇದಿ, ಜ್ವರ, ಜಾಯಿಂಟ್ ಪೇನ್ಸ್, ಕೊನೆಗೂ ಆ ಕೀಟದ ವಿಷ ನಮ್ಮ ಮೆದುಳಿಗೆ ಹೋಗಿ ಬ್ರೈನ್ ಸೀಸ್ ಆಗುವಷ್ಟು ಡೇಂಜರಸ್ ಆಗಿರುತ್ತೆ ಈ ಕೀಟ. ಆದ್ದರಿಂದ ತಕ್ಷಣ ಟ್ರೀಟ್ಮೆಂಟ್ ತಗೊಳ್ಬೇಕು, ಇಲ್ಲಾಂದರೆ ಆ ಮನುಷ್ಯ ಸಾವನ್ನಪ್ಪುತ್ತಾನೆ. ಸೊ ಫ್ರೆಂಡ್ಸ್, ಇದು ಈ ವಿಡಿಯೋದಲ್ಲಿರುವ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.